नमस्कार स्टार मंडिया वाहिनिया समग्र माहिति विश्लेषण कार्यक्रम के तमेलू कूड़ा आत्मीयद स्वागत नम जोतूत बेक पॉइंट मालिकरू बीजेपी मुखंड जिला बेकरी मालिकर संघ अध्यक्ष अरविंद रवर नम जो अरविंद रवर कार्यक्रम स्वागत आगे इवत ऐन ना कोविड 19 अवंत महामारी इडी राष्ट्र मुलगोगे हिंदे कूड़ा निम् जोतली चर्चा विचार ना बहुत मुख्यवाद मलवली 15 कोविड पॉजिटिव अदादले नागमंगला वो मत मंड्या एरू नगर मंड्यापुर नगर संबंध पटे नाकु जन 18 जनर नाकु जन गुणमुखर और मत मने वापस आगे आटे अद सतोषद विचार अंत हेलबू दिन विद्यमान साकु ऐन आर्थिक तौंद उंटाता प्रतियोबू कूड़ा आर्थिकवा तौंदता साकु रैतरी आगेबू अदादले कूली कार्मिक कट कार्मिक आगेबूलू कूड़ा वो सड़लिकुंत राज्य सरकार केंद्र सरकार निर्धारेन अद्र बे वु चर्चा मोदी के कोविड 19 नगर प्रदेश आगेबू जिला प्रदेश आगेबू यहाँ यहाँ मटदल तक इवतु 18 कोविड पेशेंट्स करोना पेशेंट्स इवतु 4 जन क्यूर तम तम मने तेरदार अरे अदे जिलाधिकारी मत वैद्यकीय इलाके मत अदरलू आशा कार्यकर्त मत नम पोलिस इलाके दक्ष प्रामाणिक केस निभास प्रतिफल नावत 14 के बंद निवी जो रेड जोन ऐन करियलपड़ता इवतु आरेंज जोन बरता अरे 15 ಮೇಲ್ಪಟ್ಟಿದ್ರೆ ರೆಡ್ ಝೋನ್ ಅಂತ ಘೋಷಣೆ ಆಗಿತ್ತು ಸೋ 15 ಒಳಗಪಟ್ಟಿರೋದ್ರಿಂದ ನಾವು ಆರೆಂಜ್ ಝೋನ್ ಗೆ ಬರ್ತಾ ಇದೀವಿ ಇಷ್ಟಕ್ಕೆ ನಾವು ಮೈಮರಿಯೋದಲ್ಲ ಇನ್ನಷ್ಟು ಎಚ್ಚರಿಕೆಯಿಂದ ನಾವು ಇರಬೇಕಾದ ಸಂದರ್ಭ ಇದು ಬಹಳ ಎಚ್ಚರಿಕೆ ಹೆಜ್ಜೆಗಳನ್ನ ಈಗಲೂ ಕೂಡ ಆ ಬೇಕರಿ ತೆಗಿಲಿಕ್ಕೆ ಕೆಲವೊಂದು ಗಂಟೆಗಳ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೆ ನಾವು ಸ್ಯಾನಿಟೈಜರ್ ಇಟ್ಟು ಕಸ್ಟಮರ್ಸ್ ಗಳಿಗೆ ಸ್ಯಾನಿಟೈಜರ್ ಹಾಕಿ ಒಳಗೆ ಬನ್ನಿ ಡಿಸ್ಟೆನ್ಸ್ ಮೇಂಟೇನ್ ಮಾಡಿ ಅಂತ ಹೇಳಿದ್ರು ಕೆಲವೊಂದು ಕಸ್ಟಮರ್ಸ್ ಗಳು ಅದನ್ನ ಅರ್ಥನೇ ಮಾಡ್ಕೊಳ್ಳಲ್ಲ ಕನಿಷ್ಠ ನಮಗೆ ಇವತ್ತು 1-2-3 ಸ್ಯಾನಿಟೈಜರ್ ಪರ್ ಡೇ ಬೇಕಾಗಿದೆ ಅದರ ಬೆಲೆ ಬಂದು 250 ರೂಪಾಯಿ ಏನಕ್ಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ 2-3 ಸ್ಯಾನಿಟೈಜರ್ ಏನು ನಾವು ಬಳಸ್ತಾ ಇದೀವಿ ಅದು ನಮ್ಮ ಸ್ವಾರ್ಥಕ್ಕಲ್ಲ ಬಳಸ್ತಾ ಇರೋದು ಆ 500-700 ರೂಪಾಯಿ ಏನು ಅದು ದುಡ್ಡು ವ್ಯಯ ಮಾಡ್ತಾ ಇದೀವಿ ಕಸ್ಟಮರ್ ಆರೋಗ್ಯ ದೃಷ್ಟಿಯಿಂದ ಮತ್ತೆ ನಮ್ಮಗಳ ಆರೋಗ್ಯ ದೃಷ್ಟಿಯಿಂದ ಇದು ಅನಿವಾರ್ಯವಾಗಿ ನಾವು ಮಾಡಬೇಕಾಗಿದೆ ನಾವು ಒಬ್ಬರೇ ಅಲ್ಲ ನಮ್ಮ ನಮ್ಮ ಮನೆಗಳಲ್ಲಿ ನಿಮ್ಮ ನಿಮ್ಮ ಏರಿಯಾಗಳಲ್ಲಿ ನಿಮ್ಮ ನೀವು ಬಳಸುವಂತ ಅಂಗಡಿಗಳಲ್ಲಿ ದಿನಸಿ ಅಂಗಡಿಗಳಲ್ಲಿ ಪ್ರತಿಯೊಂದು ಕಡೆನೇ ಸ್ವಲ್ಪ ಈಗ ಜಾಗೃತರಾಗಿದ್ದಾರೆ ಜನಗಳು ಇದರ ಬಗ್ಗೆ ಇನ್ನಷ್ಟು ಜಾಗೃತವಾಗಬೇಕಾಗಿರುವಂತ ಪರಿಸ್ಥಿತಿ ಇದೆ ನಮ್ಮತರ ಬಿಡತರ ಈ ಒಂದು 6 ಡೇಸ್ ಬ್ಯಾಕ್ ನನಗೆ ಎಂತ ಕೆಟ್ಟ ಘಟನೆ ನಡೆಯಿತು ಅಂದ್ರೆ ಅವರೊಬ್ಬರು ಡಾಕ್ಟರೇಟ್ PhD ಹೋಲ್ಡರ್ ಬಟ್ ಸ್ಯಾನಿಟೈಜ್ ಹಾಕಿಸ್ಕೊಳ್ಳೋಕೆ ಅವರು ರಿಫ್ಯೂಸ್ ಮಾಡ್ತಾ ಇದ್ದಾರೆ ನಾನು ಒಂದೇ ಮಾತಂದೆ ನೀವು ಸ್ಯಾನಿಟೈಜರ್ ಹಾಕಿಸ್ಕೊಳ್ಳಿದ್ರೆ ನಾವು ಮುಂದಕ್ಕೆ ನಾನು ಅಟೆಂಡೇ ಮಾಡ್ಲಿಕ್ಕೆ ಸಾಧ್ಯ ಬೇಡ ನಿನ್ನ ಅಂಗಡಿ ಐಟಮ್ ನಾನೇನು ಮಾಡ್ಲಿಕ್ಕೆ ಆಗ್ತದೆ ನನಗೆ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಏನು ಹೇಳ್ತಾ ಇದೆ ನಮ್ಮ ಒಳ್ಳೆದಕ್ಕೆ ಹೇಳ್ತಾ ಇರೋದು ನಾವು ಪಾಲಿಸಬೇಕಾದ ಅನಿವಾರ್ಯತೆ ಇದೆ ಅವರು PhD ಹೋಲ್ಡರ್ ಇದ್ದಾರೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಂತದಿದ್ರೆ ಅವರೇ ಅನುಚಿತವಾಗಿ ನಡೆಕೊಂಡ್ರೆ ಎಷ್ಟು ನನಗೆ ಬೇಸರ ಆಗ್ತಂದ್ರೆ ಜೊತೆಗೆ ನೋವು ಕೂಡ ಆಯ್ತು ಇವರುಗಳು ನಮಗೆ ಗೈಡ್ಲೈನ್ಸ್ ಮಾಡಬೇಕು ना अफ्रा डिग्री मोरू डाक्ट्रेट मोरू नमु गईडलैंस प्रतियो हैंड वाश्मी हेल्बाद्रे संयम कल्कट्रे या नमद इन मुर्नाकू इवत हद मे मुके 4 के राज्य सरकार अथवा केंद्र सरकार रिलीफ को मुगदयु अंत इन मुर्नाकु प्रतियो मनुष्य एचरक वह डिस्टेंस मेंटेन खंडित असड्डे नम आरोग्य गुतो ಅಸಡೆ ಮಾಡಬಾರದು ಯಾಕಂದ್ರೆ ನಾನು ಒಂದು ಸಣ್ಣ ಉದಾಹರಣೆ ಹೇಳಿಕ್ಕೆ ಬಯಸ್ತೀನಿ ನೆನೆ ಕೂಡ ನಮ್ಮ ಆರೋಗ್ಯ ಸಚಿವರು ಬಂದ್ರು ನಮ್ಮ
ಡಾಕ್ಟರ್ ಸುಧಾಕರ್ ಅವರು ಬಂದಿದ್ದಾರೆ ಅಂತ ಮಾಹಿತಿ ಕೊಟ್ಟರು. ನಾನು ಕೂಡ ಹೋಗಬೇಕು, ನಮ್ಮ ಸಚಿವರು ಬಂದವರೆ ಮಾತಾಡಿಸ್ಬೇಕು ಅಂತ ಅವೆಲ್ಲ ಅನ್ನಿಸ್ತು. ಅನ್ನಿಸಿದ್ರು ಕೂಡ ನಾನು ಅಲ್ಲಿಗೆ ಹೋಗಲಿಲ್ಲ, ಏಕೆಂದರೆ ನಾನು ಬರೋದ್ರ ಜೊತೆಗೆ ಇನ್ನೊಂದು 5 ಜನ ಕರ್ಕೊಂಡು ಹೋಗ್ತೀನಿ, ಇನ್ನಷ್ಟು ಕುರಿದೊಂಬೆ ಆಗ್ತದೆ ನಮಗೆ. ಪ್ರತಿ ಇವೆಲ್ಲ ಅವೆಲ್ಲ ಸೈಟ್ ಇಟ್ಕೊಳ್ಳೋಣ ಇನ್ನೊಂದು 2 ತಿಂಗಳು 3 ತಿಂಗಳು. ಬಹಳ ಮುಖ್ಯವಾದ ಕಾರ್ಯಕ್ಕೆ ಬಂದಿದ್ದಾರೆ ಆ ನಿಟ್ಟಿನಲ್ಲಿ, ಅದ್ರ ಬಗ್ಗೆ ಮುಗಿಸ್ಕೊಂಡು ಹೋಗ್ಲಿ. ನಾವು ಎಲ್ಲ ಒಂದ್ ಕಡೆ ಹೋಗಿ ಅವ್ರು ಡಿಸ್ಟರ್ಬ್ ಮಾಡೋದಾಗ್ಲಿ, ನಾವು ಇನ್ನೊಂದಷ್ಟು 5-6 ಜನ ಮುಗಿ ಬಿಡೋದಾಗ್ಲಿ, ಹಂಗೆ ಕ್ರೌಡೀಕರಣ ಆಗ್ತಾ ಹೋಗ್ತದೆ. ಅವ್ರು ಪಾಪ ಎಲ್ಲ ಕೆಲಸನ ಬಿಟ್ಟು ಅಂದ್ರೆ ಅವ್ರ ಕೆಲಸ ಅವ್ರ ಕರ್ತವ್ಯ ನಿಭಾಯಿಸಕ್ ಬಂದಿದ್ದಾರೆ, ಅವ್ರಿಗೆ ಅದು ಅವಕಾಶ ಮಾಡಿಕೊಡ್ಬೇಕು. ಇನ್ನಷ್ಟು 2-3 ತಿಂಗಳು ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಕೊಡೋಣ ಇನ್ನೊಂದು 2-3 ತಿಂಗಳು ನಾವು ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಅವೇರ್ನೆಸ್ ಇಟ್ಕೊಂಡ್ರೆ ಮಾತ್ರ ಕರೋನಾನ ಸಂಪೂರ್ಣ ತೊಡೆದಾಕ್ಲಿಕ್ಕೆ ಸಾಧ್ಯ. ಅಷ್ಟು ಅವೇರ್ನೆಸ್ ಇರಲಿಲ್ಲ, ನಾಶ ಮಾಡಲೇಬೇಕು. ಮಾಡಿದ್ರೆ ಮಾತ್ರ ಮನುಕುಲದ ಉಳಿವು ಸಾಧ್ಯ, ಇಲ್ಲಾಂದರೆ ಅಳಿವಿನ ಅಂಚಿಗೆ ಹೋಗ್ಬಿಡ್ತೀವಿ ನಾವು. ಬಟ್ ಒಂದು ಸಂತೋಷಕ ಮುಂಚೆ ನಿಮ್ಮ ಜೊತೆನೆ ಇದ್ರ ಬಗ್ಗೆ ಮಾತಾಡಿದಾಗ ಅಮೇರಿಕ ಯಾವ ಸ್ಥಿತಿ ಇತ್ತು, ಅವಾಗ ಸಂಖ್ಯೆ ಕಮ್ಮಿ ಇತ್ತು, ಭಾರತದ್ದು ಕಮ್ಮಿ ಇತ್ತು, ಇಡೀ ವಿಶ್ವದ್ದು ಕಮ್ಮಿ ಇತ್ತು, ಬಟ್ ಇವತ್ತು ಎಲ್ಲರದ್ದು ಜಾಸ್ತಿ ಆಗಿದೆ. ಆದರೂ ಕೂಡ ಈಗ ಆರ್ಥಿಕ ಮಟ್ಟ ತುಂಬಾ ಕುಸಿದಿರೋದು ಖಂಡಿತ ಖಂಡಿತ. ಅವರು ಕೂಡ ಇಲ್ಲ ದುಡುಕು ನಿರ್ಧಾರ ಇವತ್ತು ಯಾವುದು, ಯಾಕಂದ್ರೆ ಇವತ್ತು ರಾಜ್ಯ ಸರ್ಕಾರದ ಕೂಡ ಯಡಿಯೂರಪ್ಪನವರು ಕೂಡ ಅದನ್ನೇ ಹೇಳಿದ್ದಾರೆ ಬೆಳಗ್ಗೆ ಪ್ರೆಸ್ ಮೀಟ್ ಅಲ್ಲಿ ಕೂಡ. ಈ ನಾವು ಸಡ್ಲಿಕ್ಕೆ 3ನೇ ತಾರೀಕು ನಂತರ ಮಾಡ್ತೀವಿ, ಬಟ್ ಕೇಂದ್ರ ಸರ್ಕಾರ ಏನು ಹೇಳುತ್ತೆ ಅದಕ್ಕೆ ಬದ್ಧವಾಗಿರ್ತೀವಿ. ಯಾಕಂದರೆ ದೂರದ ಅಮೇರಿಕ ರಾಷ್ಟ್ರಗಳು ಇವೆಲ್ಲ ಯಾವ ರೀತಿ ಆಗಿದೆ, ಯಾವ ರೀತಿ ಸಾವು ನೋವುಗಳಾಗಿದೆ, ಯಾವ ರೀತಿ ಅವ್ರ ಪರಿಸ್ಥಿತಿಗಳು ಬಿಗಡಾಕಿಸ್ತಾ ಹೋಗ್ತಾ ಇದೆ ಅದನ್ನು ವಾಸ್ತವ ಇವತ್ತು ನಮ್ಗೆ ಅರ್ಥ ಆಗ್ತದೆ. ಬಟ್ ಮೋದಿಯವರು ಸರ್ಕಾರ, ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಯವರು, ರಾಜ್ಯ ಸರ್ಕಾರ ಎಲ್ಲ ತೆಗೆದುಕೊಂಡಂಥ ಗಟ್ಟಿಯಾದ ನಿರ್ಧಾರ, ಇವತ್ತು ಸಾವಿನ ಸಂಖ್ಯೆನೂ ಕಮ್ಮಿ ಇದೆ, ಕೋವಿಡ್ ಸಂಖ್ಯೆನೂ ಕರ್ನಾಟಕದಲ್ಲಿ ಕೂಡ ಕಮ್ಮಿ ಇದೆ. ಸ್ಟಾರ್ಟಿಂಗ್ ಡೇ ನೀವು ಬಂದಾಗ ಕರ್ನಾಟಕ 2ನೇ ಪ್ಲೇಸು 3ನೇ ಪ್ಲೇಸು ಇತ್ತು. ಈಗ ಅಮೆರಿಕ ರಾಷ್ಟ್ರ ಅಂತವ್ರೆ ಹಂಗೆ ಜಾಸ್ತಿ ಮಾಡ್ಕೊಂಡು ಕುಂತಿದ್ರು, ನಮ್ಮ ದೇಶ ಏನಾದರೂ ಬಿಟ್ಬಿಟ್ಟಿದ್ರೆ ಲೆಕ್ಕಕ್ಕೆ ನಿಲ್ಕದ್ದು ಅದೇನೋ ಒಂಥರ, ಲೆಕ್ಕಕ್ಕೆ ನಿಲ್ಕದ್ದು ತರ್ಕಕ್ಕೆ ಸಿಕ್ಕದ್ದು ಅಂತ ಹಂಗಾಗ್ಬಿಡೋದು ನಮ್ಮ ಕತೆ. ಹಾಂ, ಭಾಳಷ್ಟು, ಯಾಕಂದರೆ ಅವ್ರು ಇದ್ದ ಇರೋದು 30 ಕೋಟಿ ಜನ, ನಾವು 100 ಕೋಟಿ 130 ಕೋಟಿ ಜನ, ಅವ್ರಿಗೆ ಲೆಕ್ಕ ಹಾಕಿದ್ರೆ ನಾವೆಷ್ಟು ಸುಭದ್ರವಾಗಿದ್ದೀವಿ, ಒಳ್ಳೆ ಪರಿಸ್ಥಿತಿಲಿ. ಇವತ್ತು ಮೋದಿಯವರು ಅಂದ್ರಲ್ಲ ಆರ್ಥಿಕತೆ ಯಾವಾಗ ಬೇಕಾದ್ರೆ ಮೇಲಕ್ಕೆತ್ತಬೋದು ಅಂತ ಯುವಶಕ್ತಿ ಭಾರತದಲ್ಲಿದೆ. ಆ ಯುವಶಕ್ತಿಗೆ ತೊಂದರೆ ಆಗ್ಬಿಟ್ರೆ ಏನು ಮಾಡೋದು? ಇದು ಮೇ 3ಕ್ಕೆ ಅಂತ್ಯ ಆಗ್ತದೋ ಬಿಡ್ತದೋ ಗೊತ್ತಿಲ್ಲ. ಅದು ರಾಷ್ಟ್ರೀಯ ನಾಯಕರುಗಳಿಗೆ, ರಾಜ್ಯ ನಾಯಕರುಗಳಿಗೆ, ಪ್ರಧಾನಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದು. ಬಟ್ ನಾವುಗಳು ಕೂಡ ಅಷ್ಟೇ ಕೇರಿಂಗ್ ತೆಗೆದುಕೊಳ್ಬೇಕು, ಇನ್ನಷ್ಟು ಕೇರಿಂಗ್ಗಳು. ನಾವಿನ್ನೂ ಈ ಎಲ್ಲ ಕಂಪ್ಲೀಟ್ ಗುಣಮುಖರವಾಗೋರಿಗೆ ಇನ್ನಷ್ಟು ನಾವು ಅಂತರಗಳನ್ನ, ನಮ್ಮ ಡಿಸ್ಟೆನ್ಸ್ಗಳನ್ನ ಏನೋ ಮುಗಿ ಬೀಳ್ತಾರೆ. ಏನು ಅಂತಂದ್ರೆ ಈಗ ಕೆಲವೊಂದು ವಿಚಾರಗಳಲ್ಲಿ ಸಾಮಾಜಿಕ ಅಂತರಗಳನ್ನು ಕಾಪಾಡಿಕೊಂಡು ನಿಮ್ಮ ನಿಮ್ಮ ಕೆಲಸಗಳನ್ನ ಮಾಡಿಕೊಳ್ಳಿ ಅನ್ನುವಂಥದ್ದು ಈಗ ಕೆಲವೊಂದು IT ಸಂಸ್ಥೆಗಳಿಗೂ ಆಗಿರ್ಬೋದು. ಈ ಎಷ್ಟು ಆರ್ಥಿಕ ಮಟ್ಟ ನಾವು ಇನ್ನೂ ಕೂಡ ಸಮಸ್ಯೆ ಆಗೋಗುತ್ತೆ, ಜನಗಳಿಗೆ ಮಹಾಜನತೆಗೆ ಸಾಕಷ್ಟು ಸಮಸ್ಯೆ ಆಗೋಗುತ್ತೆ. ಆಹಾರ ಇಲ್ಲದೆ ತಿಂಗಳಾನುಗಟ್ಟಲೆ ಇವಾಗ ಕಳೆದಿದ್ದಾರೆ, ಸಾವಿನ ಅಂಚಿಗೂ ಕೂಡ ತಲುಪುವಂಥ ಸ್ಥಿತಿಗತಿಗಳು ಬಂದರೂ ಬರ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಸಡಿಲಿಕೆ ಮಾಡಿರುವಂಥದ್ದು ಹೀಗಾಗಿ ಕೂಲಿ ಕಾರ್ಮಿಕರಿಗೆ, ಕಟ್ಟಡ ಕಾರ್ಮಿಕರಿಗೆ, ಮತ್ತು ಏನು ರೈತಾಪಿ ವರ್ಗಕ್ಕೆ ಎಲ್ರಿಗೂ ಕೂಡ. ಈ ರೈತಾಪಿ ವರ್ಗ ನಾವು ತಗೊಳ್ಳೋದಾದರೆ ಅವ್ರ ಅಂತರದಲ್ಲೇ ಇರ್ತಾರೆ, ಅದಾದ ಮೇಲೆ ಅವರವ್ರ ಕೆಲಸಗಳನ್ನ ಅವರವ್ರ ಜಮೀನುಗಳಲ್ಲಿ ಮಾಡ್ಕೋತಾರೆ, ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ಅಂತ. ಬಟ್ ಇನ್ನೊಂದು ಈ ಸಂದರ್ಭದಲ್ಲಿ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಮಹಾರಾಷ್ಟ್ರ ಅದರ ಅದೇ ಥರ ದೆಹಲಿನಲ್ಲಿ ಸರಿ ಸುಮಾರು ಅಲ್ಲಿ 138 ಜನ, ಇಲ್ಲೊಂದು 168 ಜನ ಏನು ಅಂತ, 186 ಜನ ಏನು, ಅವ್ರಿಗೆ ಕಾಯಿಲೆಯದ ಯಾವುದೇ ಗುಣಲಕ್ಷಣಗಳು ಕಾಣಿಸ್ತಾ ಇಲ್ಲ. ನೆಗಡಿ ಆಗಿರ್ಬೋದು, ಕೆಮ್ಮು ಆಗಿರ್ಬೋದು, ಜ್ವರ ಆಗಿರ್ಬೋದು, ಇಷ್ಟು ಬರ್ತಿಲ್ಲ. ಅವರಿಂದ ಯಾರಿಗೂ ಹರಡ್ತಾ ಇಲ್ಲ, ಬಟ್ ಅವ್ರ ಕರೋನಾ ಇದೆ. ಸಿಂಪ್ಟಮ್ಸ್ ಕರೋನಾ ಇದೆ ಚೆಕ್ ಮಾಡಿದಾಗ. ಏನಕ್ಕೆ ಅಂತಂದ್ರೆ ನಾನು ಏನಕ್ಕೆ ಹೇಳ್ತೀನಿ ಅಂದ್ರೆ, ದೈಹಿಕವಾಗಿ ಆ ಮಟ್ಟದಲ್ಲಿ ಸದೃಢರಾಗಿದ್ದಾರೆ, ಇದ್ರೂ ಕೂಡ ಅವ್ರು ವಾಸಿ ಆಗ್ತಾರೆ, ವಾಸಿ ಆಗಲ್ಲ ಅಂತಲ್ಲ, ಯಾಕಂದ್ರೆ ಅವರಿಂದ ಒಬ್ರಿಗೆ ಹರಡ್ತಾ ಇಲ್ಲ, ಸಿಂಪ್ಟಮ್ಸೇ ಬಂದಿಲ್ಲ ಅಂದ್ರೆ ದೈಹಿಕವಾಗಿ ಸ್ಟ್ರಾಂಗ್ ಆಗಿದ್ದಾರೆ. ದೈಹಿಕವಾಗಿ ನಾವು ಕೂಡ ಸ್ಟ್ರಾಂಗ್ ಆಗಬೇಕಾದ ಅನಿವಾರ್ಯತೆ ಇದೆ, ಅವಶ್ಯಕತೆಯೂ ಇದೆ. ಪ್ರತಿಯೊಬ್ಬ ದೈಹಿಕವಾಗಿ ಕನಿಷ್ಠ ಪಕ್ಷ ಒಂದು ದಿನಕ್ಕೆ ಒಂದು 1 ಅವರು ದೈಹಿಕವಾಗಿ ಶ್ರಮಪಟ್ಟು ಅವನ ಆರೋಗ್ಯನ ಸದೃಢ ಸ್ಥಿತಿಯಲ್ಲಿ ಇಟ್ಕೊಳ್ಬೇಕಾಗಿದೆ. ಆ ಒಂದು ಇಟ್ಕೊಂಡಾಗ ಈ ಒಂದು ಕಾಯಿಲೆಗಳಿಗೂ ನಾವು ಶೇಕಡ ಬರು ವ್ಯಾಯಾಮ ಎಕ್ಸಸೈಸು ಎಲ್ಲ ಮಾಡ್ಕೊಳ್ಳೋದ್ರಿಂದ ಮಾಡೋದ್ರಿಂದ ನಮ್ಮ ಆರೋಗ್ಯನ ಸುಸ್ಥಿತಿಯಲ್ಲಿ ಇಟ್ಕೊಬೋದು. ದೈಹಿಕವಾಗಿ ಶ್ರಮಪಟ್ಟು
ನಮ್ಮ ಕೆಟ್ಟದಲ್ಲಿರುವಂಥ ಮೈನಲ್ಲಿರುವ ಕೆಟ್ಟ ನೀರುಗಳು ಆಚೆಗೆ ಹೋದಾಗ ನಮ್ಮ ದೈಹಿಕವಾಗಲೂ ಮಾನಸಿಕವಾಗಿ ನಾವು ಸದೃಢ ಆಗ್ತೀವಿ. ಖಂಡಿತ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ತಲೆಗೆಡಿಸ್ಕೊಬೇಕು. ನೀವು ರೈತಾಪಿ ವರ್ಗ ಅಂದಾಗ ಕೂಲಿ ಕಾಮರ್ಮಿಕ ವರ್ಗ ಅಂದಾಗ ಅದು ಜ್ಞಾಪನ ಬಂತು. ಅವರೆಲ್ಲ ಶಕ್ತಿಯುತವಂತರಾಗಿರ್ತಾರೆ. ನಾವು ಎಲ್ಲ ಕುಂತು ಕೂತು ಅಂತೂ ಅಂದ್ಕೊಂಡಾಗ ನಾವು ಬೊಜ್ಜನ್ನ ಬೆಳೆಸ್ತಾ ಇದ್ದೀವಿ. ಸೊ ಆರೋಗ್ಯ ಕೂಡ ಅಷ್ಟೇತ್ ಮಟ್ಟದಲ್ಲಿ ಹಾನಿ ಆಗ್ತವೆ. ಆ ನಿಟ್ಟಿನಲ್ಲಿ ಅವ್ರಿಗೆ ಸುರಕ್ಷಿತವಾಗಿರ್ತಾರೆ ಕೆಲವೊಂದು ವಿಚಾರದಲ್ಲಿ ಏನು ಅಂತ. ಖಂಡಿತ ಹಳ್ಳಿ ಜನಕ್ಕೆ ಸಮಸ್ಯೆ ಬಂದರೆ ಎಲ್ರಿಗೂ ಸಮಸ್ಯೆ ಆಗುತ್ತೆ. ಸಮಸ್ಯೆ ಆಗುತ್ತೆ. ಹಳ್ಳಿ ರೈತಾಪಿ ವರ್ಗನೂ ಕೂಡ ಬಂದವರು ಇವತ್ತು ಮುಖಕ್ಕೆ ಸ್ಕಾರ್ಫ್ ಕೊಟ್ಕೊಳ್ಳೋದಾಗಲಿ ಮುಖಕ್ಕೆ ಕವರ್ ಮಾಡ್ಕೊಳ್ಳೋದಾಗಲಿ ಬಂದವರು ಅದನ್ನು ಕರೆಕ್ಟಾಗಿ ಜಾಗೃತರಾಗಿ ನಡ್ಕೊತಾ ಇದ್ದಾರೆ. ಹಳ್ಳಿ ರೈತರಾದರೂ ಕೂಡ ಅವರಲ್ಲೂ ಜಾಗೃತಿ ಮೂಡಿದೆ. ಅವರು ಕೂಡ ಆದಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಮೂರನೇ ತಾರೀಕಿಂದ ಏನಾಗ್ತದೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇವತ್ತೇನೋ ನರೇಂದ್ರ ಮೋದಿ ಒಪ್ಪಿದ್ರೆ ಸಡಿಲಿಕ್ಕೆ ಮಾಡ್ತೀವಿ, ಒಪ್ಪಲಿಲ್ಲ ಅಂದರೆ ಕಂಟಿನ್ಯೂ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಏನಾಗುತ್ತೆ 18ರವರೆಗೆ ವಿಸ್ತರಣೆ ಆಗುತ್ತಾ? ಆಗಬಹುದು, ಆಗದೇನು ಇರಬಹುದು. ಅವ್ರ ಹೇಳಿಕೆ ಪ್ರಕಾರ ವಿಸ್ತರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ರೆಡ್ ಝೋನ್ ಇರುವಂತ ಸಿಟಿಗಳಿಗೆ ಅನಿವಾರ್ಯವಾಗಿ ವಿಸ್ತರಣೆ ಆಗೇ ಆಗುತ್ತೆ. ಆರೆಂಜ್ ಝೋನು ಮತ್ತು ಗ್ರೀನ್ನ ಇನ್ನೊಂದು ಗ್ರೀನ್ ಅಲ್ಲ ಗ್ರೀನ್ ಇರುವಂತವ್ರಿಗೆ ಸ್ವಲ್ಪ ಒಂದು ತಕ್ಕ ಮಟ್ಟಿಗೆ ಸಡಿಲಿಕೆ ಅವರ ಜಿಲ್ಲಾ ಒಳಗಡೆ ಸಡಿಲಿಕೆ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ತೀವಿ ಅಂತ ಅದು ಒಳ್ಳೇದೇ. ಇನ್ನು ಆರೆಂಜ್ ಝೋನ್ಗೆ ಸ್ವಲ್ಪ ಅವರಿಗೆ ಕ್ರಮಬದ್ಧವಾಗಿ ಸಡಿಲಿಕೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಈ ಒಂದು ಭಾಗಗಳಿಗೆ ನಮ್ಮ ಮಂಡ್ಯ ಭಾಗಗಳಿಗೆ ಈ ಒಂದು ಸಡಿಲಿಕೆ ಎಷ್ಟು ಮಟ್ಟಿಗೆ ಅವ್ರಿಗೆ ಒಂದು ಚೇತರಿಕೆ ನೀಡುತ್ತೆ ಅಂತ ನಾವು ಹೇಳೋದು. ಚೇತರಿಕೆ ಅನ್ನೋದಕ್ಕಿಂತ ಮುಖ್ಯವಾಗಿ ಇದೊಂದು ಬೇಕಿತ್ತು ನಮಗೆ, ಇದೊಂದು ಎಚ್ಚರಿಕೆ ಬೇಕಿತ್ತು. ಚೇತರಿಕೆ ನಿಜ, ನಾನು ನರೇಂದ್ರ ಮೋದಿ ಅವ್ರು ಹೇಳ್ದಂಗೆ ಆರ್ಥಿಕ ಸ್ಥಿತಿ ನಾವು ಯಾವತ್ತು ಬೇಕಾದ್ರೂ ಮೇಲೆ ಎತ್ತಬೇಕು. ಆರೋಗ್ಯ ಸ್ಥಿತಿ ನಾವು ಚೆಂದ ಇದ್ದರೆ, ನಾವು ಆರೋಗ್ಯವಾಗಿದ್ದರೆ ನಮ್ಮ ದೈಹಿಕವಾಗಿ ನಾವು ಮಾನಸಿಕವಾಗಿ ಎಲ್ಲ ಸದೃಢ ಆಗಿದ್ದರೆ ನಾವು ಸಂಪಾದನೆಯೂ ಮಾಡ್ಬೋದು, ಎಲ್ಲ ಮಾಡ್ಬೋದು, ಏನು ಬೇಕಾದ್ರೂ ಅಚೀವ್ನೂ ಮಾಡ್ಬೋದು, ಏನು ಬೇಕಾದ್ರೆ ಯಶಸ್ಸನ್ನು ಸಾಧಿಸ್ಬೋದು. ಆರ್ಥಿಕವಾಗಿ ಒಂದು ತಿಂಗಳು, ಒಂದೂವರೆ ತಿಂಗಳು, ಎರಡು ತಿಂಗಳು ನಿಜವಾದ ದೊಡ್ಡ ಮಟ್ಟದಲ್ಲಿ ಪಾಪ ಕೂಲಿ ಕಾರ್ಮಿಕ ವರ್ಗಕ್ಕೆ ಕೆಳಮಟ್ಟದ ವರ್ಗಕ್ಕೆ ಸಮಾಧಾನದ ಮಾತು ಅಂತಲ್ಲ, ಕೆಳವರ್ಗಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬಿದ್ದಿದೆ ಪಾಪ. ಆರ್ಥಿಕತೆಯನ್ನ ನಾವು ಹಿಂದುಳಿದ ರಾಷ್ಟ್ರ, ಮೊದಲನೇ ಸಂಪತ್ ಭರಿತ ರಾಷ್ಟ್ರ ಆದ್ರೂ ಹಿಂದುಳಿದ ರಾಷ್ಟ್ರ. ಆರ್ಥಿಕತೆನ ನಾವು ಯಾವತ್ತು ಬೇಕಾದ್ರೂ ಮೇಲೆ ಎತ್ತಬಹುದು ಅನ್ನುವಂತ ನಿಟ್ಟಿನಲ್ಲಿ ಮಾತುಗಳು ಹೇಳೋದು ಅಂದ್ರೆ ಅದು ಸಮಾಧಾನದ ಮಾತ ಅಂತ ನಾನು ಕೇಳ್ತೇನೆ. ಹಿಂದುಳಿದ ರಾಷ್ಟ್ರ ಅನ್ನೋದು ತಪ್ಪು, ಯಾಕಂದ್ರೆ ನಾವು ವೇಗವಾಗಿ ಬೆಳೀತಾ ಇದೀವಿ. ಇವತ್ತು ನೋಡಿ, ಹಿಂದುಳಿದ ರಾಷ್ಟ್ರ ಆಗಿದ್ರೆ ಪ್ರಪಂಚದಲ್ಲಿ ಬಂದಂಥ ಏನು ಇದು ಪ್ರಾರಂಭದಲ್ಲಿ ಹೊಡೆದಂಥ ಕರೋನಾ ಎಫೆಕ್ಟು ನಮ್ಮ ದೇಶಕ್ಕೆ 20 ಎಲ್ಲ ಮಾಧ್ಯಮಗಳು ಬಿಂಬಿಸಿದ ಪ್ರಕಾರ 20 ಕೋಟಿ ಜನಕ್ಕೆ ಕನಿಷ್ಠ ಬಂದು ಹೊಡೆಯುತ್ತೆ, ಕರೋನಾ ಬಂದು ಬಡಿಯುತ್ತೆ, ಆ ಕಾಯಿಲೆಗೆ ತುತ್ತಾಗ್ತಾರೆ ಅಂತ ಮಾಹಿತಿ ಇತ್ತು. ಕೇರಿಂಗು ನಾವೇ ತೆಗೆದುಕೊಂಡಂಥ ದೃಢವಾದ ನಿರ್ಧಾರಗಳು ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ನನ್ನ ರಾಷ್ಟ್ರ ಯಾವ ಮಟ್ಟಕ್ಕೆ ಆ ವಿಪತ್ತನ್ನು ಕಾಪಾಡಿಕೊಂಡಿದೆ. ನಾವು ಕೂಡ ಮುಂದುವರೆ ರಾಷ್ಟ್ರದ ಸಾಲಿನಲ್ಲಿ ನಿಲ್ತಾ ಇದ್ದೀವಿ. ಇಂಜುರಿಯುವಂಥದ್ದು ಅವಶ್ಯಕತೆ ಇಲ್ಲ, ಖಂಡಿತ ಹೋಗ್ತೀವಿ. ನಾನು ಆಗಲೇ ಹೇಳ್ದಂಗೆ, ನಾವು ದೈಹಿಕವಾಗಿ ಆರೋಗ್ಯವಾಗಿ ಎಲ್ಲ ಸರಿ ಇದ್ದರೆ ನಾವು ಯಾವತ್ತು ಬೇಕಾದ್ರೆ ನಾವು ಸಂಪತ್ತನ್ನು ನಾವು ವೃದ್ಧಿ ಮಾಡ್ಕೊಬೋದು. ಒಂದೆರಡು ತಿಂಗಳ ಹೊಡೆತ ನಿಜವಾದಲೂ ದೊಡ್ಡ ಹೊಡೆತಾನೆ, ಬಟ್ ಕೆಲವೊಂದರಿಂದ ರಿಲೀಫ್ ಸಿಕ್ಕಿದೆ. EMI ಕಟ್ಟೋದ್ರಲ್ಲಿ ಆಗಿರ್ಬೋದು, ಕೆಲವೊಂದರಿಂದ ಸ್ವಲ್ಪ ಕೊಂಚ ಸಮಾಧಾನ ಸಿಕ್ಕಿದೆ. ಬಟ್ ಅವೆಲ್ಲ ನಮಗೆ ಕಮಿಟ್ಮೆಂಟ್ ಇರುವಂಥ ಜನಗಳಿಗೆ ಅದೊಂದು ದೊಡ್ಡ ಮಟ್ಟದ ಇದನ್ನೆಲ್ಲ ಸ್ಟ್ರಿಕ್ಟಾಗಿ ಆರ್ಡರ್ ಮಾಡ್ಬೋದು ಅಂತ ಏನಾದರೂ. ಯಾಕಂದರೆ ನಾನು ಕೂಡ, ಯಾಕಂದರೆ ನಂದು ವೆಹಿಕಲ್ ಲೋನ್ ಇದೆ, ಹೋಮ್ ಲೋನ್ ಇದೆ, ನನಗೆ 25th ಒಳಗೆ ಎಲ್ಲಾದ್ರದ್ದು ಮೆಸೇಜ್ ಬರ್ತಾ ಇತ್ತು. ಈಗ ನನಗೆ ಯಾವುದೇ ಮೆಸೇಜ್ EMI ಬಂದಿಲ್ಲ. ನಾನೇ ಆರ್ಥಿಕವಾಗಿ ಪರವಾಗಿಲ್ಲ, ಕಟ್ಟುವಂಥ ಸ್ಥಿತಿಯಲ್ಲಿದ್ದೀನಿ. EMI ಮೆಸೇಜ್ ಬಂದಿಲ್ಲ ಅಂದರೆ ಪ್ರಾಬಬಲಿ ಇದು ಎಲ್ಲ ಬ್ಯಾಂಕ್ಗಳು. ನೀವು ಮಾತಾಡ್ತಾ ಇರೋದು ನ್ಯಾಷನಲೈಸ್ಡ್ ಬ್ಯಾಂಕ್ ಬಗ್ಗೆ ಮಾತಾಡ್ತಾ ಇದ್ದೀರಿ. ಅದೆಲ್ಲ ರಿಜಿಸ್ಟರ್ಡ್ ನ್ಯಾಷನಲೈಸ್ಡ್ ಆಗಿರುವಂಥದ್ದು, ಮತ್ತು ಅದೆಲ್ಲ EMI ಕಟ್ಟುವಂಥ ಫೆಸಿಲಿಟಿ ಎಲ್ಲ ಏನಿದೆ, ವಿತ್ ಟ್ಯಾಕ್ಸ್ ಎಲ್ಲ ಪ್ರತಿಯೊಂದು ಕೂಡ ಮಾಡ್ಕೊಂಡಿರುವಂಥದ್ದು. ಬಟ್ ನಾವು ಹೇಳ್ತಾ ಇರುವಂಥದ್ದು ಈಗ ಕೆಲವೊಂದು, ಈಗ ನಿಮ್ಮ ಬಿಲ್ಡಿಂಗ್ ಬಾಡಿಗೆ ಕಟ್ಟುವಂಥದ್ದು ಇರುತ್ತೆ, ಮತ್ತೆ ಸಾಮಾನ್ಯ ಜನರಿಗೆ ಈಗ ಬಿಲ್ಡಿಂಗ್ ಬಾಡಿಗೆ ಕಟ್ಟೋದು ಅಂತಂದ್ರೆ ಹೌದು. ನಾನು ಕೂಡ ಹೋದ ತಿಂಗಳು ನನ್ನ ಟೈಮ್ಗೆ ನಾನು ಬಿಲ್ಡಿಂಗ್ ಬಾಡಿಗೆನ ಕಟ್ಟಿದ್ದೀನಿ ಇನ್ ಟೈಮ್ಗೆ. ಬಟ್ ಮಾಲೀಕರುಗಳು ಕೂಡ ನಮ್ಮ ಬಿಲ್ಡಿಂಗ್ ಓನರ್ಗೆ ಅಂತ ಹೇಳ್ತಾರಲ್ಲ ಪಾಪ, ನಮಗೆ ಒಳ್ಳೆ ಓನರ್ ಇದ್ದಾರೆ, ಎಲ್ಲ ಥರದ ಮಾಲೀಕರು ಕೂಡ
ಕಟ್ಟಡ ಮಾಲೀಕರು ಕೂಡ ದಯವಿಟ್ಟು, ಯಾಕಂದ್ರೆ ಈ ತಿಂಗಳು ಕೊಡ್ತಾರೆ ಬಾಡಿಗೆನ ಪಾಪ, ಸ್ವಲ್ಪ ಸಮಾಧಾನ ಮಾಡಿ ತೆಗೆದುಕೊಳ್ಳುವಂತ ಅಂದ್ರೆ ತೆಗೆದುಕೊಳ್ಳುವಂತ ನಿರ್ಧಾರ ಮಾಡಬೇಕು. ಅಥವಾ ಸ್ವಲ್ಪ ಬಿಡ್ಲಿಕ್ಕಾದ್ರೆ ನಮ್ಗೇನೋ ಬೇಕರಿಯವ್ರಿಗೆ ಪರ್ಮಿಷನ್ ಸಿಕ್ಕಿದೆ, ಬೇರೆ ಈ ಬೇರೆಯವ್ರ ಪಾಪ ಸಂಪೂರ್ಣ ಬಾಗಿಲಾಗಿದ್ದಾರೆ. ನಮಗೆ ಒಂದು ಇಷ್ಟು ಗಂಟೆನಾದರೂ ಪರ್ಮಿಷನ್ ಸಿಕ್ಕಿದೆ, ಅಲ್ಪ ಸ್ವಲ್ಪ ವ್ಯಾಪಾರ ಮಾಡ್ತೀವಿ. ಸಂಪೂರ್ಣ ಬಾಗಿಲಾಗಿರೋರ ಕತೆ ಏನೋ, ಆ ಕಟ್ಟಡದ ಮಾಲೀಕರುಗಳು ಸ್ವಲ್ಪ ಸಹಕಾರ ಕೊಡುತ್ತೆ. ಸ್ವಲ್ಪ ಬಾಗಿಲು ತೆಗ್ದಿದ್ದೀವಿ, ಅಲ್ಪ ಬಾಗಿಲು ತೆಗ್ದಿದ್ದೀವಿ ಅಂತ ಹೇಳ್ತಾ ಇದ್ದೀರಿ. ನಿಮ್ಗೇನೆ ಎಟ್ಕಲ್ಲ ಅದು, ಅಲ್ಪ ಬಾಗಿಲು ತೆಗ್ದಿದ್ರು ಕೂಡ ನಿಮಗೆ, ನಿಮ್ಮ ದುಡಿಮೆ ನಿಮಗೆ ಸಾಕಾಗಲ್ಲ ಈ ಸಂದರ್ಭದಲ್ಲಿ ಅಲ್ವಾ. ಎಲ್ಲರೂ ಬಂದು ಸಮೃದ್ಧವಾಗಿ ತಗೊಂಡು ಹೋಗ್ಬಿಡ್ತಾರೆ ಅಂತೆಲ್ಲ ನಾವು ಹೇಳ್ತಾ ಇರೋದು. ಬಟ್ ಅವಾಗೂ ಕೂಡ ಈಗ ಸಡಿಲಿಕೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಅವರೆಲ್ಲ ಓಪನ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರು ದೊಡ್ಡ ಮಟ್ಟದಲ್ಲಿ ಅವ್ರದ್ದು ಈಗಷ್ಟು ದುಡಿಮೆ ಮಾಡಿಕೊಂಡು ಅವರೆಲ್ಲ ಅದನ್ನೆಲ್ಲ ಸಂಪಾದನೆ ಮಾಡಿ ಕಟ್ಟಬೇಕಲ್ಲ, ಆ ಎಲ್ರಿಗೂ ಕೂಡ ಸಮಸ್ಯೆ ಆಗಿದೆಯಲ್ಲ. ಖಂಡಿತ ಖಂಡಿತ. ಸಾಕಷ್ಟು ಈಗ ಮಂಡ್ಯದಲ್ಲಿ ನಮಗೆ ಮಾಹಿತಿ ಸಿಕ್ಕಿದ ಪ್ರಕಾರ ಹಲವಾರು ಕಟ್ಟಡಗಳು, ಹಲವಾರು ಬಿಸ್ನೆಸ್ಗಳು ಮಂಡ್ಯ ಸಂಪೂರ್ಣ ಬಂದಾಗ ಹೋಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಮಾಹಿತಿ ಸಿಕ್ಕಿದ ಪ್ರಕಾರ ನೀವೇನಾದರೂ ಮಾಡಿ ಕೇಳಿ, ಬಾಡಿಗೆ ಮಾತ್ರ ತಲುಪಿಸುವಂತಕ್ಕೆ ಮಾಡಿ ಅಂತ ಎಲ್ಲ ಕಟ್ಟಡ ಮಾಲೀಕರು ಹೇಳ್ತಾ ಇದ್ದಾರೆ ಅಂತ. ಬಟ್ ಯಾರ ಹತ್ರ ಹೋಗಿ ಹೇಳ್ತಾನೆ ಪಾಪ ಬಾಡಿಗೆದಾರ? ಈಗೆಲ್ಲ ನೀವೆಲ್ಲ ನಿಮ್ಮ ಸರ್ಕಾರಗಳಿಗೆ ಮನವಿ ಮಾಡ್ಬೋದಲ್ಲ ದಯವಿಟ್ಟು ಇದನ್ನೆಲ್ಲ ಸ್ವಲ್ಪ ಸರ್ಕಾರಗಳು ಕೂಡ ಈಗ ತೆಗೆದುಕೊಂಡಿರುವಂತ ರಿಸ್ಕ್ ಫ್ಯಾಕ್ಟರ್ಗಳಿದೆಯಲ್ಲ, ಸಾವಿರಾರು ಕೋಟಿಗಳು ಎಲ್ಲೋ ಒಂದ್ ಕಡೆ ಸಣ್ಣ ಸಣ್ಣ ವಿಚಾರಗಳನ್ನ ಹೇಳೋದ್ರಲ್ಲಿ ಏನ್ ಸುಮ್ಮನೆ ತುಂಬಾ ಹಿಂದೇಟ್ ಆಗ್ತಾ ಇದೆಯಾ ಸರ್ಕಾರಗಳು ಅಂತ ಅಂದ್ರೆ, ಈಗ ನೋಡಿ ಈಗ ಇನ್ಫ್ಲೋ ಸರ್ಕಾರಕ್ಕೆ ಏನೂ ಬರ್ತಾ ಇಲ್ಲ, ಯಾವುದೇ ಭಾಗದಲ್ಲೂ ಬರ್ತಾ ಇಲ್ಲ ಸರ್ಕಾರ. ಎಲ್ರಿಗೂ ಮನವಿ ಮಾಡುವಂತ ಕೆಲಸ ಮಾಡ್ತಾ ಇದಾರೆ. ಬಟ್ ಎಲ್ಲಾನು ಮನವಿನ ಎಲ್ಲಾ ಜನಗಳು ಅದನ್ನ ಸ್ವೀಕಾರ ಮಾಡಬೇಕಲ್ಲ, ಎಲ್ಲಾ ವರ್ಗದ ಜನ ಸ್ವೀಕಾರ ಮಾಡಿದಾಗ ಮಾತ್ರ, ಸರ್ಕಾರ ಜೊತೆ ಕೈ ಜೋಡಿಸಿದಾಗ ಮಾತ್ರ ಇವೆಲ್ಲ ಸಾಧ್ಯ. ಈಗ ಈ ಒಂದು ಕರೋನಾ ಬರೋದ್ ಬದಲು, ಈ ಕರೋನಾ ಬರೋದ್ ಬದಲು ಒಂದು ಫ್ಲಡ್ ಒಂದು ಭೂಕಂಪನ ಆಗಿ ಇಡೀ ಕಟ್ಟಡಗಳೇ ಮುಳುಗೋಗಿದ್ರೆ ಹೆಂಗತ್ತೆ? ಆ ಥರ ಝೂಮ್ ಮಾಡಿಕೊಂಡು ಕಟ್ಟಡ ಮಾಲೀಕರು ಕೂಡ ಸ್ವಲ್ಪ ಕೊಂಚ ಸಮಾಧಾನ ಮಾಡ್ಕೊಳ್ಳೋದ್ರ ಮೂಲಕ 100 ರೂಪಾಯಿ ತಗೊಳ್ಳೋದ್ ಬದಲು ಅರ್ಧ ಅಂದರೆ, ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು ಒಂಚೂರು ನಮ್ದು ಬಿಡಿ ಸುಮಾರು, ಯಾಕಂದ್ರೆ ನಾವು ನೋಡಿದಾಗ ಯಾವುದೇ ಅಂಗಡಿಗಳು ತೆಗಿತಾರೆ, ಯಾವುದೇ ಅಂಗಡಿಗಳು, ತಿನ್ಸಿ ಅಂಗಡಿ ತೆಗ್ದಿರ್ಬೋದು, ಈ ಅಗತ್ಯ ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ ಅಲ್ಲಿ ಬೇಕರಿ ಅವರಿಗೆ ಒಂದು 6 ಅವರ್ ಪರ್ಮಿಷನ್ ಕೊಟ್ಟಿದ್ದಾರೆ. ನಮ್ಮದು ಬಿಟ್ರೆ ಬೇರೆಯವರು ಕೂಡ ಅಂಗಡಿ ಬಾಗಿಲು ಸಡಿಲಿಕೆ ಮಾಡ್ಬಿಟ್ಟು ತೆಗ್ದೇ ಬಿಟ್ವಿ ಅಂತ ಇಟ್ಕೊಳ್ಳಿ, ಏನೇ ತೆಗೆದ್ರು ಕೂಡ ವಹಿವಾಟ ಆಗ್ಬೇಕಲ್ಲ. ಹೌದು ಖಂಡಿತ ಖಂಡಿತ. ಎಲ್ಲ ಲಾಕ್ಡೌನ್ ಆಗಿ ಮನೇಲಿ ಇರೋದ್ರಿಂದ ಸರ್ಕಾರದ ನಿರ್ದೇಶನದ ಮೇಲೆ ಜನಗಳು ಯಾವುದೇ ರೀತಿ ಒಂಚೂರು ಮೂವ್ ಮಾಡ್ಬೇಕು ಅಂದ್ರು ಸರ್ಕಾರದ ನಿರ್ದೇಶನದ ಮೇಲೆ ಅವ್ರು ಮಾಡ್ತಾ ಇರುವಂತದ್ದು ಪ್ರತಿಯೊಬ್ಬರು ಕೂಡ. ಆ ನಿಟ್ಟಿನಲ್ಲಿ ನಾವು ಈಗ ಏನೇ ಮಾಡ್ಕೊಂಡ್ರು ಕೂಡ ಅದು ನಾವು ಬಂಡವಾಳಗಳನ್ನ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಇದೆ, ಟೈಮ್ ಬೇಕಾಗುತ್ತೆ, ಭಯಂಕರ ಬಹಳ ಬಹಳ ಟೈಮ್ ತಗೊಂತದೆ, ಬಹಳ ಸಮಯ ತಗೋತದೆ. ಈ ಕರೋನಾ ಬರೋದ್ ಬದಲು ಒಂದು ಫ್ಲಡ್ ಒಂದು ಭೂಕಂಪ ಬಂದಿದ್ರೆ ನಮ್ಗಿರುವಂತ ಕಟ್ಟಡಗಳೇ ನಮ್ಗೆ ಉಳಿತಾ ಇರಲಿಲ್ಲ, ಸಂಪೂರ್ಣ ನೆಲಸಮ ಆಗ್ಬಿಡ್ತಾ ಇತ್ತು. ಯಾಕಂದ್ರೆ ಸಂಪೂರ್ಣ ಯಾಕಂದ್ರೆ ಉತ್ತರ ಭಾಗದಲ್ಲಿ ನಮ್ಮ ಮಳೆ ಬಂದಾಗ ಕಳೆದ ಒಂದು ವರ್ಷದ ಹಿಂದ್ಗಡೆ ಕರಾವಳಿ ಪ್ರದೇಶದೆಲ್ಲ ಸಂಪೂರ್ಣ ಮುಳುಗಡೆ ಆಗಿ ಎಷ್ಟೆಲ್ಲ ನೋವು ಸಾವು ನೋವುಗಳಾಯ್ತು, ಬಾಡಿಗೆ ಇರಲಿ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ ಆ ಮಟ್ಟಕ್ಕೆ ಆಗೋಯ್ತು. ದಯಮಾಡಿ ನಿಮ್ಮ ವಾಹಿನಿ ಮೂಲಕ ನಾನು ಪ್ರತಿಯೊಬ್ಬ ಕಟ್ಟಡ ಮಾಲೀಕರಿಗೆ ಒಂದು ಮನವಿ ಮಾಡ್ಲಿಕ್ಕೆ ಬಯಸ್ತೀನಿ. ದಯವಿಟ್ಟು ಎಷ್ಟಾಗತ್ತೆ ನಿಮ್ಮ ಕೈಲಿ ಅಷ್ಟು ನಿಮ್ಮ ಬಾಡಿಗೆದಾರರಿಗೆ ಒಂದು ಸಹಾಯ ಹಸ್ತವನ್ನು ನೀಡುವಂಥದ್ದಾಗಲಿ. ಯಾಕಂದರೆ ನಾನು ಸಹಾಯ ಹಸ್ತ ಅಂದರೆ ನಿಮ್ಗೆ ಎಷ್ಟಾಗ್ತದೆ ಅಷ್ಟು ಬಾಡಿಗೆ, ಇದೊಂದು ತಿಂಗಳಲ್ಲಿ ಪಾಪ ಒಂದೊಂದೂರು ತಿಂಗಳಲ್ಲಿ ಏನು ಅವ್ರ ನುಕ್ಸಾನು ನಷ್ಟ ಅನುಭವಿಸಿದ್ದಾರೆ ವ್ಯಾಪಾರಸ್ಥರು, ಅವರಿಗೆ ಒಂದು ಸಹಾಯ ಹಸ್ತ ಬಗ್ಗೆ. ಯಾಕಂದರೆ ಒಂದು ದೊಡ್ಡವ್ರ ಒಂದು ಮಾತು ಹೇಳ್ತಾರೆ, 1 ರೂಪಾಯಿ ಸಂಪಾದನೆ ಮಾಡಿದ್ರೆ ನಾಕಾಣಿ ಮಗಳಿಗಂತೆ, ನಾಕಾಣಿ ಸಂಸಾರಕ್ಕಂತೆ, ನಾಕಾಣಿ ನೀನು ಸ್ವಂತಕ್ಕಂತೆ, ನಾಕಾಣಿ ಸಮಾಜಕ್ಕಂತೆ. ನಾವು ಇಷ್ಟನ್ನು ಅವಶ್ಯಕವಾಗಿ ಮಾಡ್ತಾ ಬರಬೇಕಂತೆ. ಯಾಕಂದರೆ ಒಂದು ದಿನ ನಾವು ಈ ಭೂಮಿಯನ್ನು ಬಿಟ್ಟು ಹೊರಡಲೇಬೇಕು, ಯಾರೂ ತಡೆ ಹಿಡಲಿಕ್ಕೆ ಸಾಧ್ಯವೇ ಇಲ್ಲ. ಇರುವವರೆಗೆ ನಾವೇನಾದರೂ ಒಂದು ಹಳ್ಳಿಯ ಸೇವೆ ನಾವು ಮಾಡಲೇಬೇಕಾದ ನಮ್ಮ ಆದ್ಯ ಕರ್ತವ್ಯ. ನಿಮ್ಮ ವಾಹಿನಿ ಮೂಲಕ ದಯಮಾಡಿ ಎಲ್ಲ ಕಟ್ಟಡ ಮಾಲೀಕರಿಗೆ ಒಂದು ವಿನಮ್ರಪೂರ್ವ ಮನವಿ ಮಾಡ್ಲಿಕ್ಕೆ ಬಯಸ್ತೀನಿ. ಏನು ಸಾಧ್ಯ ಆಗ್ತದೆ 100 ರೂಪಾಯಿ ಬಾಡಿಗೆ ತಗೊಳ್ಳೋ ಜಾಗದಲ್ಲಿ 50 40 ಸಂಪೂರ್ಣ ನಿಲ್ಸ್ಕೊಂಬಿಡಿ ಅಂತಲೂ ನಿಮ್ಗೆ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ನಿಮಗೂ ಅದನ್ನು ನಂಬ್ಕೊಂಡು ಜೀವನ ಕಟ್ಕೊಂಡಿರ್ತೀರಿ, ಆ ಬಾಡಿಗೆ ನಂಬ್ಕೊಂಡು ಜೀವನ ಕಟ್ಕೊಂಡಿರ್ತೀರಿ, ನಿಮ್ಮ ಬದುಕು ನಡೀಬೇಕಾಗಿರುತ್ತೆ. ಒಂದಷ್ಟು
ನಿಮ್ಮ ನಿಮ್ಮಲ್ಲೇ ಸಾಮರಸ್ಯನ ಮುಡಿಸ್ಕೊಂಡು ಒಂದು ಒಳ್ಳೆ ದಾರಿಯಲ್ಲಿ ಈ ಒಂದು ಇದಕ್ಕೆ ಒಂದು ಸಲ್ಯೂಷನ್ನ ಒಂದು ಪರಿಹಾರನ ಕಂಡುಕೊಳ್ಳಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನೇರವಾಗಿ ನಿಮ್ಮ ವಾಹಿನಿ ಮೂಲಕ ನಾನು ಕೇಳಲಿಕ್ಕೆ ಬಯಸ್ತೀನಿ ಮಂಡ್ಯ ಜಿಲ್ಲೆ ಜನತೆ ಹೇಗೆ ನಿಮ್ಮ ವಾಹಿನಿ ಮೂಲಕ ದಯಮಾಡಿ ಎಲ್ಲರೂ ಕೂಡ ಈ ವ್ಯಾಪಾರಸ್ಥರಿಗೆ ವ್ಯಾಪಾರಸ್ಥರಿದ್ದಾರೆ ಬಿಸ್ನೆಸ್ ಮಾಡೋ ಎಲ್ಲ ಪ್ರತಿಯೊಬ್ಬ ಬಾಡಿಗೆದಾರರು ಇರಬಹುದು ಮನೆ ಕಡೆ ಮನೆ ಬಾಡಿಗೆದಾರರು ಇರಬಹುದು ಎಲ್ಲರಿಗೂ ಕೂಡ ಒಂದು ನಿಟ್ಟಲ್ಲಿ ಸಹಕರಿಸಿ ಅವರಿಗೆ ಏನೋ ಸಹಕರಿಸಿ ಅಂತಂದ್ರೆ ಏನೋ ತಗೊಂಡೋಗಿ ಅವರಿಗೆ ಕೊಡೋದಲ್ಲ ನೀವು ಬಾಡಿಗೆಗಳನ್ನ ನೀವು ಕಟ್ಟಡ ಮಾಲೀಕರು ಬಾಡಿಗೆಗಳನ್ನ ಕಮ್ಮಿ ಮಾಡ್ಕೊಂಡು ಅಥವಾ ಅವರವರಿಗೆ 100 ರೂಪಾಯಿ ತಗೊಳ್ಳೋ ಕಡೆಗೆ 50 ರೂಪಾಯಿ ತಗೊಂಡು ಅನ್ನುವಂಥದ್ದು ಅಲ್ವಾ ಈಗ ಮಾತಾಡೋದು ಆ ನಿಟ್ಟಿನಲ್ಲಿ ಅವ್ರಿಗೆ ಸಹಕರಿಸಿ ಅನ್ನುವಂಥದ್ದು ದಯಮಾಡಿ ಎಲ್ಲರೂ ಕೂಡ ಈ ಮನವಿಯನ್ನು ನಮ್ಮ ವಾಹಿನಿ ಮುಖಾಂತರ ಎಲ್ಲರೂ ಕೂಡ ಪಾಲನೆಯನ್ನು ಮಾಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೇನೆ ಅದೇ ನಿಟ್ಟಿನಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕೂಡ ನಿರ್ಧಾರಗಳು ಕೂಡ ಆದೇಶಗಳು ಕೂಡ ಆಗಿದೆ ಅನ್ನುವಂಥದ್ದು ಈಗ ಹೊರ ರಾಜ್ಯಗಳಲ್ಲಿ ನಾನು ಕಳೆದ ಬಾರಿ ಹೇಳಿದೆ ಹೊರ ರಾಜ್ಯಗಳಲ್ಲಿ ಸೆಲೆಬ್ರಿಟಿಗಳನ್ನ ಬಳಸಿ ಅವೇರ್ನೆಸ್ಗಳನ್ನ ಮೂಡಿಸ್ತಾ ಇದ್ದಾರೆ ಈಗ ಆಂಧ್ರ ಪ್ರದೇಶ ಆಗಿರ್ಬೋದು ತಮಿಳುನಾಡು ಆಗಿರ್ಬೋದು ಕೇರಳ ಆಗಿರ್ಬೋದು ನಮ್ಮಲ್ಲಿ ಇದನ್ನ ಮಾಡ್ತಾ ಇಲ್ಲ 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 ಯಾಕಂದ್ರೆ ಇಲ್ಲ ನಾನು ನೋಡಿದ್ದೀನಿ ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಆದಿಯಾಗಿ ದೊಡ್ಡ ದೊಡ್ಡ ಸ್ಟಾರ್ ನಟರು ಕೂಡ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಪುನೀತ್ ರಾಜ್ಕುಮಾರ್ ಅವೇರ್ನೆಸ್ ಮೂಡಿಸುವಂಥದ್ದು ಮೊನ್ನೆ ಪುನೀತ್ ರಾಜ್ಕುಮಾರ್ ಅಂದ್ರೆ ಮಹಾರಾಷ್ಟ್ರ ಈ ಕಡೆ ಎಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಆಗತ್ತ ಆಗಿದೆ ಮಹಾರಾಷ್ಟ್ರ ಒಂದು ಸ್ಲಮ್ಮಲ್ಲಿ ನಾವೀಗ ಕೂತಿದೀವಿ ಅಂತ ಅಲ್ಲಲ್ಲ ಖಂಡಿತ ಹಂಗಲ್ಲ ಈ ಕೂತಿರುವಂತ ಜಾಗದಲ್ಲಿ 10-6 ಜನ ವಾಸ ಇರ್ತಾರೆ ಅಷ್ಟು ಕ್ಲೋಸ್ ಸರ್ಕ್ಯೂಟ್ ಅಲ್ಲಿ ಇದ್ದಾರೆ ಹಂಗಾಗಿ ರ್ಯಾಪಿಡ್ ಆಗಿ ಅಲ್ಲಿ ಅಟ್ಯಾಕ್ ಆಗಿದೆ ಅಲ್ಲ ಆಗ್ಲಿ ಅಂತ ನಾವು ಬಯಸಲ್ಲ ಬಟ್ ನೀವು ಹೇಳಿದ ಹಾಗೆ ಬಹಳ ಮುಂಚಿತವಾಗಿ ಈ ಯಾಕಂದ್ರೆ ನಮ್ಮ ಜನಾಂಗ ಇದು ನಮ್ಮ ಇವತ್ತಿನ ಯೂತ್ಸ್ ಏನಿದೆ ಇವತ್ತು ಸೆಲೆಬ್ರಿಟಿ ನೀವು ಹೇಳಿದಂಗೆ ಸೆಲೆಬ್ರಿಟಿಗಳನ್ನ ಹೆಚ್ಚು ಫಾಲೋ ಮಾಡ್ತಾರೆ ತಂದೆ ತಾಯಿನ ಹೆಚ್ಚು ಫಾಲೋ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಆದರ್ಶ ವ್ಯಕ್ತಿಗಳನ್ನ ಹೆಚ್ಚು ಫಾಲೋ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ನಾನೇನು ಸೆಲೆಬ್ರಿಟಿನ ಆದರ್ಶ ವ್ಯಕ್ತಿಗಳು ಅಂತ ಹೇಳ್ತಾ ಅಲ್ಲ ಅಂತ ಹೇಳ್ತಾ ಇಲ್ಲ ನಾ ಹೇಳ್ತಾ ಇರೋದು ಯಾಕಂದ್ರೆ ಸೆಲೆಬ್ರಿಟಿಗಳನ್ನ ಹೆಚ್ಚು ಹಿಂಬಾಲಿಸೋದ್ರಿಂದ ಆದಷ್ಟು ಸೆಲೆಬ್ರಿಟಿಗಳಿಂದನೇ ಜಾಗೃತಿ ಮೂಡಿಸುವಂತ ಕೆಲಸ ನೀವು ಹೇಳ್ತಾ ಇರೋದು ಬಹಳ 100ಕ್ಕೆ 100 ಸತ್ಯವಾದ ಮಾತು ಆಗ್ಬೇಕಿದೆ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಆಗ್ಬೇಕಿದೆ ಪ್ರತಿಯೊಂದು ವಾಹಿನಿಗಳ ಮೂಲಕ ಆ ಸೆಲೆಬ್ರಿಟಿಗಳು ಕೂಡ ಒಂದು ಅಡ್ವರ್ಟೈಸ್ಮೆಂಟ್ನ ಇದ್ರ ಅದು ಕರೋನಾ ಬಗ್ಗೆ ಕೊಡ್ತಾ ಇರುವಂತ ಮಾರ್ಗಸೂಚಿಯನ್ನ ಎಲ್ಲ ಚಾನೆಲ್ಗಳಲ್ಲೂ ಬರುವಂತದ್ದಾಗಬೇಕು ಮಾರ್ಗಸೂಚಿ ಖಂಡಿತ ಕಮ್ಮಿಯಾಗಿದೆ ಬಟ್ ಸೆಲೆಬ್ರಿಟಿಗೆ ಹೇಳಿದ್ರೆ ಬಹಳ ಚೆನ್ನಾಗಿ ಇವತ್ತೊಂದು ಯುತ್ಸು ಈ ಟೈಮ್ ಉಚಿತವಾಗೇ ಮಾಡ್ಕೊಡ್ತಾರೆ ಖಂಡಿತ ಮಾಡ್ಕೊಡ್ತಾರೆ ಮಾಡ್ಕೊಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಎಲ್ಲರೂ ದೊಡ್ಡ ಹೋರಾಟ ಮಾಡ್ತಾ ಇದಾರೆ ಯಾರು ಹೇಳಿಕೆ ನೀಡಿ ಅಂದ್ರೆ ಸುಮಾರು ಹಲವಾರು ಸೆಲೆಬ್ರಿಟಿಗಳು ಇವತ್ತು ತಮ್ಮ ದುಡ್ಡನ್ನ ತೆಗೆದು ಮುಖ್ಯಮಂತ್ರಿ ನಿಧಿಗೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಪಾಪ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು ಶಿವರಾಜ್ಕುಮಾರ್ ಆಗಿರ್ಬೋದು ದರ್ಶನ್ ಆಗಿರ್ಬೋದು ಎಲ್ಲ ಕೊಡ್ತಾ ಇದಾರೆ ಪಾಪ ಎಲ್ಲ ಕೊಡ್ತಿದ್ದಾರೆ ಇಂಥದ್ರಲ್ಲಿ ಅವರು ಕೂಡ ನಿಮ್ಮ ವಾಹಿನಿ ಮೂಲಕ ನಾ ಹೇಳೋದೇನೆಂದ್ರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಯಾರಿದ್ದಾರೆ ಚಿಕ್ಕವರಿಂದ ಹಿಡಿದು ದೊಡ್ಡವರು ಕೂಡ ಇಂಡಿವಿಜುವಲ್ ಆಗಿ ನೀವೇ ನಿಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಇದ್ರ ಬಗ್ಗೆ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಆಗಲಿ ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ತಂದೆ ತಾಯಿಗಳ ಬಗ್ಗೆ ಹೆಚ್ಚು ಫಾಲೋ ಮಾಡ್ತಾರೋ ಇಲ್ವೋ ಇವತ್ತು ನ್ಯೂಸು ಸೆಲೆಬ್ರಿಟಿಗಳನ್ನ ಫಾಲೋ ಮಾಡ್ತಾರೆ ಆ ಸೆಲೆಬ್ರಿಟಿಗಳೆಲ್ಲ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸುವಂಥದ್ದು ಸಾಮಾಜಿಕ ಜಾಲತಾಣದ ಮೂಲಕ ದೊಡ್ಡ ಮಟ್ಟದಲ್ಲಾಗಲಿ ಇನ್ನೂ 2-3 ತಿಂಗಳು ಇದರಿಂದ ನಾವು ತಪ್ಪಿಸ್ಕೊಳ್ಳೋದು ಭಾಳ ಕಷ್ಟ ಇದೆ ಏನೇ ರಿಲೀಫ್ ಕೊಟ್ಟರು ನಾವು 2-3 ತಿಂಗಳು ತುಂಬ ಜಾಗೃತರಾಗಿರಬೇಕು ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಹೋರಾಟ ಇದ್ದರೆ ಮಾತ್ರ ಇದರಿಂದ ನಾವು ಗೆದ್ದು ಹೊರಗಡೆ ಬರಲಿಕ್ಕೆ ಸಾಧ್ಯ ಖಂಡಿತವಾಗ್ಲೂ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಈ ಒಂದು ಸಂದರ್ಭಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಕಡೆ ನಾವು ಹೇಳಿಸ್ಬೇಕಾದ ನಿಮಿಷ ಅವಶ್ಯಕತೆ ಇದೆ ಯಾಕಂದ್ರೆ ಯೂತ್ಸ್ ಮೇಲೆ ಅಷ್ಟು ಮಟ್ಟದ ಇವತ್ತು ಪರಿಣಾಮ ಬೀರುತ್ತೆ ಖಂಡಿತವಾಗ್ಲೂ ಯಾರಾದ್ರೂ ಏನಾದ್ರೂ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತಂದಾಗ ಖಂಡಿತವಾಗ್ಲೂ ನಾವೆಲ್ಲ ಪ್ರತಿಯೊಬ್ಬರು ಕೈ ಜೋಡಿಸ್ಬಿಡಬೇಕಾಗ್ತದೆ ಫಾಲೋ ಮಾಡಬೇಕಾಗ್ತದೆ ಕೈ ಜೋಡಿಸ್ಬೇಕಾಗ್ತದೆ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ವೀಕ್ಷಕ ಬಂಧುಗಳಿಗೆ ಸ್ಟಾರ್ ಮಂಡ್ಯ ವಾಹಿನಿಯ ಮಂಡ್ಯ ಜಿಲ್ಲೆಯ ಎಲ್ಲ ಭಾಗದ ಮಹಾಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ವಾಹಿನಿಯ ಎಲ್ಲ ಸಮಗ್ರ ವೀಕ್ಷಕರಿಗೆ ಮತ್ತು ಮಂಡ್ಯ ಜಿಲ್ಲೆಯ ಜನತೆಗೆ ಈ ಸಂದರ್ಭದಲ್ಲಿ ಒಂದು ಮನವಿ ಮಾಡಲಿಕ್ಕೆ ಇಷ್ಟಪಡ್ತೀನಿ ನಾವು ರೆಡ್ ಝೋನಿಂದ ಇವತ್ತು ಆರೆಂಜ್ ಝೋನ್ ಏನು ಹೋಗ್ತಾ ಇದ್ದೀವಿ ಭಾಳ ಸಂತೋಷ ಮತ್ತು ಹೆಮ್ಮೆ ಪಡುವಂಥ ವಿಚಾರ ಇದರಲ್ಲಿ ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಗಳು
ಪಾಲುದಾರರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಮಾತು ಹೇಳ್ತೀನಿ ಅಂದರೆ, ಜಿಲ್ಲಾಡಳಿತ, ವೈದ್ಯಕೀಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ದೊಡ್ಡ ಮಟ್ಟದಲ್ಲಿ ಶ್ರಮಪಟ್ಟು ತಮ್ಮ ತಮ್ಮ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಿದರೆ, ಈ ನಿಟ್ಟಿನಲ್ಲಿ ಅವರೆಲ್ಲರಿಗೂ ಈ ಒಂದು ಒಂದು ಪ್ರಶಂಸೆ ಸಲ್ಲಲೇಬೇಕಾಗಿದೆ. ಜೊತೆಗೆ ಮೂರರ ನಂತರ, ಮೇ ಮೂರರ ನಂತರ ನಮಗೆ ದೊಡ್ಡ ಮಟ್ಟದಲ್ಲಿ ಸಡಿಲಿಕೆ ಸಿಕ್ಕಿದ್ರೆ ಅದನ್ನು ಸ್ವೇಚ್ಛಾಚಾರ ಅಂತ ತಿಳ್ಕೊಳ್ಳದೆ ಇನ್ನೆರಡು ಮೂರು ತಿಂಗಳು ನಾವು ಸಾಮಾಜಿಕ ಅಂತರವನ್ನು, ಎಷ್ಟೇ ಸ್ನೇಹಿತರಾಗಲಿ, ಅಣ್ಣ ತಮ್ಮದಿರಾಗಲಿ, ಬಂಧುಗಳಾಗಲಿ, ಸಾಮಾಜಿಕ ಅಂತರವನ್ನು ಇನ್ನೂ ಎರಡು ಮೂರು ತಿಂಗಳುಗಳು ಕಾಯ್ದುಕೊಳ್ಬೇಕಿದೆ. ಜೊತೆಗೆ ನಾವೇನು ಸ್ಯಾನಿಟೈಸರ್ ಅಂತ ಉಪಯೋಗಿಸ್ತಿದ್ವಿ ಅದು ಇನ್ನೂ ಎರಡು ಮೂರು ತಿಂಗಳು ಬಳಕೆ ಆಗಬೇಕಿದೆ. ಎಲ್ಲ ಕಿರಾಣಿ ಅಂಗಡಿಯಲ್ಲಿರ್ಬೋದು, ಯಾವುದೇ ಬೇಕ್ರಿ ಶಾಪ್ನಲ್ಲಿರ್ಬೋದು, ಯಾವುದೇ ಮಾಲ್ಗಳಲ್ಲಿರ್ಬೋದು, ದಯಮಾಡಿ ಇದಕ್ಕೆ ಹೆಸಿಟೇಟ್ ಮಾಡಬೇಡಿ. ಅದು ಎಷ್ಟು ಖರ್ಚಾದರೂ ಸರಿ ಅದನ್ನು ವೇಯಿಸಿ ತಂದು ಪ್ರತಿಯೊಬ್ಬರು ಸ್ಯಾನಿಟೈಸ್ ಮಾಡಿ ನಮ್ಮ ಜೀವನವನ್ನು ಸುರಕ್ಷಿತವಾಗಿ ಇಟ್ಕೊಳ್ಬೇಕಾದಂಥ ಸಂದರ್ಭ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರನ್ನು ವಿನಮ್ರಪೂರ್ವಕವಾಗಿ ಮನವಿ ಮಾಡೋದು, ಈ ಸ್ಯಾನಿಟೈಸರ್ನ ಇನ್ನೂ ಎರಡು ಮೂರು ತಿಂಗಳು ನಾವು ಬಳಸುವಂಥದ್ದಾಗಲಿ, ಇನ್ನೊಂದಷ್ಟು ಅವೇರ್ನೆಸ್ಸು ನಮ್ಗೆ ಇನ್ನೂ ಎರಡು ಮೂರು ತಿಂಗಳು ಕುಗ್ಗಬಾರ್ದು. ಇದೇ ರೀತಿ ನಿಟ್ಟಿನಲ್ಲಿ ಹೋದರೆ ನಮ್ಮ ಜೀವಗಳು ಅತ್ಯುಮಲ ಏನು ಪ್ರಾಣ ಇವೆ, ನಮ್ಮ ಇಡೀ ಮನುಕುಲ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಇದಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಿ ಕೆಲಸ ಮಾಡುವಂಥದ್ದಾಗಬೇಕು ಅಂತ ನಿಮ್ಮ ಚಾನಲ್ ಮೂಲಕ ನಾನು ಮಂಡ್ಯ ಜಿಲ್ಲಾ ಜನತೆಯನ್ನು ಮನವಿ ಮಾಡಲಿಕ್ಕೆ ಬಯಸ್ತೀನಿ. ಕೊನೆಯದಾಗಿ ಸ್ಟಾರ್ ಮಂಡ್ಯ ವಾಹಿನಿ ಮುಖಾಂತರ ನಮ್ಮ ಮನವಿ ಏನಪ್ಪ ಅಂತಂದರೆ, ದಯವಿಟ್ಟು ಯಾವುದೇ ಕಾರಣಕ್ಕೂ ಆದೇಶಗಳನ್ನು ಮೀರಿ ಮತ್ತು ಸರ್ಕಾರಿಯ ಒಂದು ನೀವು ಏನು ಅವ್ರು ಏನು ಹೇಳ್ತಾರೆ ಆದೇಶಗಳು ಅದನ್ನು ಮೀರಿ ಯಾವುದೇ ಕಾರಣಕ್ಕೂ ನೀವು ಮನೆಯಿಂದ ಆಚೆ ಬಂದು ಈ ಬೇರೆ ಬೇರೆ ವ್ಯವಹಾರಗಳಲ್ಲಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೋಬಾರ್ದು. ಆ ನಿಟ್ಟಿನಲ್ಲಿ ಹಂತವಾಗಿ ಸರ್ಕಾರನೇ ಕೂಡ ಹಂತವಾಗಿ ಯಾವ್ಯಾವ ಭಾಗದ ಜನಗಳಿಗೆ ತೊಂದರೆ ಇದೆ ಹಂತವಾಗಿ ಸಡಿಲಿಕೆಯನ್ನು ಮಾಡ್ತಾರೆ. ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ನಿಮ್ಮ ನಿಮ್ಮ ಕೆಲಸನ ನೀವು ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು ಅನ್ನುವಂಥದ್ದು ಬಹಳ ಮೇಜರ್ ಇರುವಂಥದ್ದಕ್ಕೆ ಮಾತ್ರ ಕೆಲವೊಂದು ಕ್ರಮಗಳನ್ನು ತಗೊಳ್ತಾರೆ. ದಯವಿಟ್ಟು ರೆಡ್ ಝೋನ್ ಇರುವಂಥ ಕಡೆ ಸ್ವಲ್ಪ ಸುರಕ್ಷತೆಗೋಸ್ಕರ ಕೆಲವೊಂದು ಕ್ರಮಗಳನ್ನು ತಗೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ಇನ್ನು ಮುಂದಿನ ದಿನಗಳಲ್ಲಿ ಹಂತವಾಗಿ ಸಡಿಲಿಕೆ ಆಗ್ತಾ ಇದೆ. ಈಗ ಆಲ್ರೆಡಿ ಎಲ್ರಿಗೂ ಕೂಡ ಇದ್ರ ಬಗ್ಗೆ ಸಂಪೂರ್ಣವಾಗಿ ಅರಿವಿದೆ. ಎಲ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಇದ್ರ ಬಗ್ಗೆ ಏನು ಸಮಸ್ಯೆ ಆಗುತ್ತೆ, ನಮ್ಗೇನು ಇದ್ರ ಬಗ್ಗೆ ಅರಿವು ಮೂಡಿದೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥದ್ದು. ಮಾಸ್ಕ್ ಹಾಕೋಬೇಕು ಮತ್ತು ಎಷ್ಟು ಎಚ್ಚರಿಕೆಯಿಂದ ಇಡಬೇಕು, ಕೈ ತೊಳ್ಕೋಬೇಕು, ಸ್ಯಾನಿಟೈಸರ್ ಯೂಸ್ ಮಾಡಬೇಕು ಮತ್ತು ಸಾಮಾಜಿಕ ಅಂತರವನ್ನು ಕಾಪಾಡ್ಕೋಬೇಕು. ಈ ಕಾಯಿಲೆ ಬಗ್ಗೆ ಮುಂಚಿತವಾಗಿ ಅವತ್ತಿನ ದಿನಗಳಲ್ಲಿ ಯಾರಿಗೂ ಕೂಡ ಅರಿವಿರಲಿಲ್ಲ. ಹೆಂಗೆ ಬರುತ್ತೆ, ಏನಾಗುತ್ತೆ, ಯಾವ ಮಟ್ಟದಲ್ಲಿ ಇದೆ ಇದ್ರ ಬಗ್ಗೆ ಸಂಪೂರ್ಣ ಯಾರಿಗೂ ಕೂಡ ಮಾಹಿತಿ ಇರಲಿಲ್ಲ. ಈಗ ಎಲ್ರಿಗೂ ಕೂಡ ಒಂದಷ್ಟು ಅರಿವಿದೆ, ಮಾಹಿತಿ ಇದೆ ಅನ್ನುವಂಥದ್ದು. ಹಾಗಾಗಿ ಆದೇಶ ಬರುವವರೆಗೂ ತಾಳ್ಮೆಯಿಂದ ದಯವಿಟ್ಟು ತಮ್ಮ ಮನೆಗಳಲ್ಲಿ ನಿಮ್ಮ ನಿಮ್ಮ ಕೆಲಸಗಳನ್ನು ಮಾಡ್ತಾ ಇರಿ ಅನ್ನುವಂಥದ್ದನ್ನು ಹೇಳ್ತಾ ಇಷ್ಟೊತ್ತು ಮಾತಾಡಿದಂಥ ನಮ್ಮ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ನಾವು ತೊಡಗಿಸ್ಕೊಂಡಂಥ ಭಾಗವಹಿಸಿದಂಥ ನಮ್ಮ ಎಲ್ಲ ಬೈಕ್ ಪಾಯಿಂಟ್ ವಿಚಾರದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಮಂಡ್ಯ ಇಡೀ ಜಿಲ್ಲೆ ಹಾಗೂ ಇಡೀ ಬೇಕರಿ ವಿಚಾರದಲ್ಲಿ ಪ್ರಾಂತ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ನಮ್ಮ ಪ್ರೀತಿ ಅರವಿಂದ ಅಣ್ಣವರಿಗೆ ನಾನು ಕೊನೆಯದಾಗಿ ನಾನು ಹೃತ್ಪೂರ್ವಕ ವಂದನೆಗಳನ್ನು ಹೇಳ್ತಾ ಇದ್ದೀನಿ ಸರ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಿಮಗೂ ಧನ್ಯವಾದ.